ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ हंगामी कुलपति प्रोफेसर के विजय कुमार नेमक निकट पूर्व हंगामी कुलपति प्रोफेसर देविदास माली अधिकार हस्तांतर त्रिविध दासोही शतायुषी डॉक्टर शिवकुमार महास्वामी 113ನೇ हुट्टु हब्ब डॉक्टर एस एस गुब्बी स्वप्न फ्राक्चर आस्पत्र पूजे पोलिस पौर कार्मिक हण्णु हंपल वितरणे कार्मिक इलाखे वार्ता इलाखे रेड क्रॉस संस्थे संयुक्त आश्रय कोरोना वायरस जनजागृति आश्रय कॉलोनी प्रदेश स्वयं सेवक सार्वजनिक करपत्र अरिवु एप्रिल 5 रंदु नडेयबेकिद्द डॉक्टर बाबू जगजीवन राम 113ನೇ जयंतोत्सव कार्यक्रम मारक कोरोना वायरस हावळिय हिन्नेलेयल्लि मादिग समाजदवरिंद समारंभ मुंदूडिके वार्ड नंबर 23 शहाबाजार वासवागिरुव दिनगूली कार्मिक महिळेयर परिवार लॉकडाउन आहारविल्लदे तोंदरेगे ओळगाद महिळेयरिंद सहायक्कागि जिल्लाधिकारिगळिगे मनवि लोहार गल्लियल्लिरुव राष्ट्रीय गणेश मंडळियवरिंद 150 जोपडिगळिगे अन्नदान शिवाजी सूर्यवंशी प्रदीप चावडा मत्तु सोमनाथ काळगेयवर सहाय हस्त श्री शरण बसवेश्वर जात्रे के बंद मलिगे कुटुंबद संकष्ट के स्पंदने संगमेश हुडुगी नेतृत्व में शिवाजीनगर गेळेयर बळगद वतियिंद अन्न संतर्पणे हळे जेबिगि रस्तेयल्लिरुव अनन्य पदवी मत्तु स्नातकोत्तर पदवी महाविद्यालय शरणु बी पूजारी अवरिंद कोरोना वैरस तडेगट्टुव कुरितु जनरल्लि मनवि ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ಸುದ್ದಿ ಸಮಯದ ವೀಕ್ಷಕರಿಗೆ ಒಂದು ಮಾಹಿತಿ ಅದೇನಪ್ಪ ಅಂದರೆ ಮಾರಕ ಕೊರೋನಾ ವೈರಸ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಭಾರತವನ್ನೇ ಲಾಕ್ಡೌನ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಟೇ ಅಟ್ ಹೋಮ್ ಮತ್ತು ವರ್ಕ್ ಫ್ರಮ್ ಹೋಮ್ ಎನ್ನುವ ಕಾನ್ಸೆಪ್ಟ್ ಅನ್ನು ಹುಟ್ಟುಹಾಕಿದರು ಅದನ್ನು ಪಾಲಿಸುವಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಶರದ್ ಅವರು ಕೂಡ ಮನವಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಸುದ್ದಿ ಸಮಯದ ತಂಡದವರು ಕೂಡ ಕಳೆದ 3 ದಿನಗಳಿಂದ ನಮ್ಮ ನಮ್ಮ ಮನೆಗಳಿಂದಲೇ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ ಇದರ ಹಿಂದಿನ ಉದ್ದೇಶ ಅಂದರೆ ಸ್ಟೇ ಅಟ್ ಹೋಮ್ ಲಾಕ್ಡೌನ್ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವುದಾಗಿದೆ ಅದರ ಜೊತೆಗೆ ನೀವೆಲ್ಲರೂ ಕೂಡ ಕಲಬುರಗಿಯಲ್ಲಿ ನಡೆತಾ ಇರುವಂತಹ ವಿಷಯಗಳ ಬಗ್ಗೆ ಅಂಜಾನಾಗಿರದೆ ಎಲ್ಲ ಸುದ್ದಿಗಳ ಮಾಹಿತಿ ನಿಮಗೆ ತಲುಪಲಿ ಅನ್ನೋದೇ ಆಗಿದೆ ಈ ಹಿನ್ನೆಲೆಯಲ್ಲಿ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ರಾಜಧಾನಿ ಆದಂತಹ ದೆಹಲಿಗೆ ಈ ತಬ್ಲಿಕ್ ಒಂದು ಜಮಾತ್ ಅಟೆಂಡ್ ಮಾಡಲಿಕ್ಕೆ ಹೋದಂತ ನನ್ನ ಕಲಬುರಗಿಯ ಜಿಲ್ಲೆಯ ಬಾಂಧವರೇ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸಾವು ಆಗಲೇ ಈ ಕೊರೋನಾ ವೈರಸ್ ಇಂದ ಇಲ್ಲಿ ಆಗಿದೆ ಅಂತ ಹೇಳಿಬಿಟ್ಟು ತಮಗೆಲ್ಲ ಮಾಹಿತಿ ಇದೆ ಸೋ ಆದ್ರಿಂದ ಈ ಹಿನ್ನೆಲೆಯಲ್ಲಿ ನಾನು ತಮ್ಮಲ್ಲಿ ಬೇಡ್ಕೊಳ್ಳೋದು ಏನು ಅಂತಂದರೆ ದಯವಿಟ್ಟು ತಮ್ಮ ಕುಟುಂಬದ ಒಂದು ಸುರಕ್ಷತೆಗೆ ಹಾಗೂ ಒಂದು ಸಮಾಜದ ಒಂದು ಒಂದು ಸುರಕ್ಷತೆ ಹಿತದೃಷ್ಟಿಯಲ್ಲಿ ತಾವು ತಮ್ಮ ಜೊತೆ ಮತ್ತು ಇನ್ಯಾರ್ಯಾರು ಈ ಒಂದು ಒಂದು ಸಭೆ ಅಟೆಂಡ್ ಮಾಡಿದರು ದೆಹಲಿಯಲ್ಲಿ ಅನ್ನೋದ್ರ ಬಗ್ಗೆ ನೇರವಾಗಿ ನಮಗೆ ಏನು ಡಿಸ್ಟ್ರಿಕ್ಟ್ದು ಹೆಲ್ಪ್ಲೈನ್ ಇದೆ ಅದಕ್ಕೆ ಕರೆ ಮಾಡಿ ದಯವಿಟ್ಟು ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾಧಿಕಾರಿ ಏನು ಕೋರ್ಕೋತಾ ಇದ್ದೀನಿ ಇದರಿಂದ ಆಗುವಂಥದ್ದು ಏನಪ್ಪ ಅಂದರೆ ಒಂದು
ತಮ್ಮ ಕುಟುಂಬದವ್ರಿಗೇನೆ ಸಹ ಇದು ಹರಡದ ರೀತಿಯಲ್ಲಿ ನಾವು ಕ್ರಮ ವಹಿಸ್ಬೋದಾಗಿದೆ ಮತ್ತು ಅವರಿಂದ ಹಾಗೆ ಮತ್ತು ಇಡೀ ಸಮಾಜಕ್ಕೆ ಇದು ಹರಡುವಂಥದ್ದು ಸಹ ಆಗದೇ ರೀತಿಯಲ್ಲಿ ನಾವು ಕ್ರಮ ವಹಿಸ್ಬೋದು. ಸೊ ಆದ್ದರಿಂದ ಇದರಿಂದ ಈಗ ತಾವಾಗಲೇ ನೋಡಿದ್ದೀರಾ ಜಿಲ್ಲೆಯಲ್ಲಿ ಇಬ್ಬರು ಸೋಂಕಿತ ವ್ಯಕ್ತಿಗಳು ಈಗಾಗಲೇ ಅದರಿಂದ ಹೊರ ಬಂದಿದ್ದಾರೆ. ಅದಕ್ಕೆ ರೆಸಿಸ್ಟೆನ್ಸಿನೂ ಡೆವಲಪ್ ಆಗಿದೆ ಮತ್ತು ಅದನ್ನು ಗುಣಮುಖರಾಗಿ ಹೊರಗೆ ಬಂದಿದ್ದಾರೆ. ಮಾಡಬೇಕಾದಿಷ್ಟೇ ಮಾಹಿತಿನ ನಾವು ತಾವು ನಮಗೆ ನೇರವಾಗಿ ಕೊಟ್ಟರೆ ಸೊ ಅದರ ಪೂರಕವಾಗಿ ನಾವು ಏನು ಬೇಕೋ ವೈದ್ಯಕೀಯವಾದ ಒಂದು ಪರೀಕ್ಷೆಗಳು ಮಾಡಿ ಮತ್ತು ಅದಕ್ಕೆ ತಗೋಬೇಕಾದಂಥ ಎಚ್ಚರಿಕೆ ಕ್ರಮಗಳನ್ನ ವಹಿಸಲಿಕ್ಕೆ ನಾವು ನಿಮಗೆ ಏನೋ ಒಂದು ಮಾರ್ಗಸೂಚಿ ಕೊಡಲಿಕ್ಕೆ ಮತ್ತು ನಿಮಗೆ ಗೈಡ್ ಮಾಡಲಿಕ್ಕೆ ನಮಗೆ ಪೂರಕವಾಗ್ತದೆ. ಸೊ ಆದ್ದರಿಂದ ದಯವಿಟ್ಟು ಇದು ಮಾಹಿತಿ ತಾವೆಲ್ಲರೂ ಯಾರ್ಯಾರು ಹೋಗಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ದೆಹಲಿಗೆ ಈ ಒಂದು ತಬ್ಲೀಕ್ ಒಂದು ಜಮಾತ್ ಅಟೆಂಡ್ ಮಾಡಲಿಕ್ಕೆ ದಯವಿಟ್ಟು ಅವರು ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ಕೋತಾ ಇದ್ದೀನಿ. ನಮ್ಮ ಜಿಲ್ಲೆಯಿಂದ ಇದುವರೆಗೂ 26 ಜನ ಇದಕ್ಕೆ ಅಟೆಂಡ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಈವರೆಗೂ ನಮಗೆ ಸಿಕ್ಕಂಥ ಮಾಹಿತಿ. ಅದರಲ್ಲಿ ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ ವಾಪಸ್ ಹಿಂದಿರುಗಿದಂಥ 14 ಜನ ಏನು ಹಿಂದಿರುಗಿದ್ದಾರೆ ಅವ್ರನ್ನ ನಾವು ಏನು ಹೆಚ್ಚಿನ ಪರೀಕ್ಷೆಗೆ ಈಗ ಒಳಪಡಿಸಿದ್ದು ಮತ್ತು ಅವ್ರ ಮೇಲೆ ತೀವ್ರ ನಿಗಾ ಇಡಲಾಗ್ತಿದೆ. ಈಗ ಅವರು 14 ಜನ ವಾಪಸ್ ಬಂದಿದ್ದಾರೆ ನಮ್ಮ ಜಿಲ್ಲೆಗೇ, 6 ಜನ ಇನ್ನೂ ಕರ್ನಾಟಕಕ್ಕೆ ಹಿಂದಿರುಗಿಲ್ಲ ಮತ್ತು 3 ಜನ ಇನ್ನು ಕರ್ನಾಟಕದ ಇತರ ಜಿಲ್ಲೆಗಳಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಬಂದಿದೆ. ಸೊ ಇಷ್ಟು ಈಗ ವಾಪಸ್ ಜಿಲ್ಲೆಗೆ ಹಿಂದಿರುಗಿರುವಂಥವ್ರು 14 ಜನ. ಹೌದು, ಅವ್ರನ್ನೆಲ್ಲರನ್ನೂ ಸಹ ಈಗ ಗೃಹ ಬಂಧನದಲ್ಲಿಟ್ಟು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಇಷ್ಟು ಎಲ್ಲ ಮಾಧ್ಯಮಗಳಲ್ಲಿ ಅದು ಪ್ರಿಂಟ್ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ನಾನು ಕೈ ಮುಗಿದು ನಾನು ಬೆಡ್ತಾ ಇದ್ದೀನಿ. ದಯವಿಟ್ಟು ದಿಸ್ ಈಸ್ ನಾಟ್ ಅ ಟೈಮ್ ಫಾರ್ ಸೆಲೆಬ್ರೇಷನ್. ಇದು ನಾವು ಉತ್ಸಾಹದಿಂದ ಒಂದು ಏನೋ ಕೊರೋನಾ ಯಾವುದು ಹರಡ್ತಾ ಇಲ್ಲ ಅಥವಾ ನೆಗೆಟಿವ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಖುಷಿಯಿಂದ ಆಚರಣೆ ಮಾಡುವಂಥ ಸಮಯ ಅಲ್ಲ ಇದು, ಇನ್ನೂ ಹೆಚ್ಚು ಜಾಗರೂಕತೆ ಏನೋ ತೊಗೊಳೋವಂಥ ಸಮಯ. ಸೊ ಆದ್ದರಿಂದ ದಯವಿಟ್ಟು ಇದನ್ನು ಲೆಟ್ ಅಸ್ ಸ್ಟಾಪ್ ಆಲ್ ದಿ ಸೆಲೆಬ್ರೇಷನ್ ಆ್ಯಂಡ್ ಈಗ ಏನು ನಾವು ಕಟ್ಟುನಿಟ್ಟಾಗಿ ಇನ್ನೂ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಪಾಲನೆ ಮಾಡಬೇಕು. ಇನ್ನೂ ಕಟ್ಟುನಿಟ್ಟಾಗಿ ನಾವು ಮಾಡದೆ ಹೊರತು ಇದು ಯಾವುದೂ ಸಹ ಇದಕ್ಕೆ ಬೇರೆ ಆದಂಥ ಒಂದು ರೆಮಿಡಿ ಇಲ್ಲ ಮತ್ತು ಒಂದು ಪರ್ಯಾಯ ಯಾವುದೂ ಇಲ್ಲ. ಸೊ ಆದ್ದರಿಂದ ದಯವಿಟ್ಟು ದಿಸ್ ಇಸ್ ನಾಟ್ ಅ ಟೈಮ್ ಫಾರ್ ಸೆಲೆಬ್ರೇಷನ್ ಪ್ಲೀಸ್ ಆಲ್ ದಿ ಪೀಪಲ್ ಪಬ್ಲಿಕ್. ಈಗಲೂ ಸಹ ನಾನು ನಿನ್ನೆ ನಿಷೇಧಾಜ್ಞೆನ 14 ನಾನು ಇದನ್ನು ಜಾರಿ ಮಾಡಿದ್ದೀನಿ. ಸೊ ಆದ್ದರಿಂದ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ನನ್ನ ಕಲಬುರಗಿ ಏನೋ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ. ಈಗ ಆಗಲೇ ಮೊನ್ನೆ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳು ಜಿಲ್ಲೆಗೆ ಬಂದಾಗ ಮೊನ್ನೆ ಭಾನುವಾರ ಒಂದು ಸಭೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲೂ ಸಹ ಭಾಳಷ್ಟು ಈ ವಿಷಯ ಚರ್ಚೆ ಆಗಿದೆ. ಏನೋ ಮಿಲಿಟರಿ ಫೋರ್ಸನ್ನು ಕರೆಸ್ಕೊಳ್ಳೋವಂಥ ವಿಷಯನೂ ಪ್ರಸ್ತಾಪ ಆಯಿತು. ಸೊ ಅವತ್ತು ಈಗ ನಾವು ಪೊಲೀಸ್ ಅವ್ರಿಗೆ KSRPC ಏನು ಪ್ಲೆಟೂನ್ಸ್ ಇದೆ ಅದನ್ನು ಡಿಪ್ಲಾಯ್ ಮಾಡಲಿಕ್ಕೆ ಈಗ ನಾನು ರಿಕ್ವೆಸ್ಟ್ನ SP ಅವ್ರಿಗೆ ಮತ್ತು ಕಮಿಷನರ್ ಅವ್ರಿಗೂ ಸಹ ಕಳಿಸ್ತಾ ಇದ್ದೀನಿ. ಈಗ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋಪ್ಪದು ಏನಂತಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ರೆಡ್ ಝೋನ್ ಅಂತ ಹೇಳ್ಬಿಟ್ಟು ಜಿಲ್ಲೆಗಳು ಏನು ಡಿಕ್ಲೇರ್ ಆಗ್ತಿರೋವಂಥದ್ದು ಅದು ತುಂಬ ಜನಸಾಮಾನ್ಯರು ಎಚ್ಚರಿಕೆ ವಹಿಸಬೇಕು. ಆದ್ದರಿಂದ ನಮ್ಮ ಕಲಬುರಗಿನೂ ಸಹ ಈ ರೆಡ್ ಝೋನಲ್ಲಿ ಬರಬಾರ್ದು, ಬರೋದು ಯಾವಾಗ ಬರೋಲ್ಲ ಅಂತಂದರೆ ತಾವೆಲ್ಲರೂ ಸಹ ಇದರಲ್ಲಿ ನಿಗಾ ವಹಿಸಿ ಕಟ್ಟುನಿಟ್ಟಾಗಿ ಇದನ್ನು ಏನು ಲಾಕ್ಡೌನ್ ಇದೆ ಕ್ಲ್ಯಾಂಪ್ಡೌನ್ ಇದೆ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾವು ಏನು ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅದನ್ನು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಿದಾಗ ಮಾತ್ರ ನಮಗೆ ತೊಂದರೆ ಕಡಿಮೆ ಆಗ್ತದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 5ನೆಯ ಹಂಗಾಮಿ ಕುಲಪತಿಗಳಾಗಿ ಪ್ರೊಫೆಸರ್ ಕೆ ವಿಜಯಕುಮಾರ್ ಅವರು ಮಂಗಳವಾರ ಅಧಿಕಾರವನ್ನು ವಹಿಸಿಕೊಂಡರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 5ನೆಯ ಹಂಗಾಮಿ ಕುಲಪತಿಯಾಗಿ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ವಿಜ್ಞಾನ ನಿಕಾಯದ ಡೀನ್ಗಳಾಗಿರುವ ಪ್ರೊಫೆಸರ್ ಕೆ ವಿಜಯಕುಮಾರ್ ಅವರು ಮಂಗಳವಾರ ಅಧಿಕಾರ ಸ್ವೀಕರಿಸಿದರು. ನಿಕಟಪೂರ್ವ ಹಂಗಾಮಿ ಕುಲಪತಿಗಳಾದ ಪ್ರೊಫೆಸರ್ ದೇವಿದಾಸ್ ಮಾಲೆಯವರು ಅಧಿಕಾರ ಹಸ್ತಾಂತರಿಸಿದರು.
ನಾನು ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಭಾರ ಕುಲಪತಿಯಾಗಿ ಮಾರ್ಚ್ 31 ಸಾಯಂಕಾಲ ಕಾರ್ಯ ವಹಿಸಿಕೊಂಡಿದ್ದೇನೆ. ನಾನು ಇಲ್ಲೇ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಎಂಎಸ್ಸಿ ಅಧ್ಯಯನ ಮಾಡಿ ಅದೇ ರೀತಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಪಿಎಚ್ಡಿ ಪಡೆದುಕೊಂಡು ಈ ವಿಶ್ವವಿದ್ಯಾಲಯ ಕುಲಪತಿಗಳ ಸ್ಥಾನಕ್ಕೆ ಬಂದಿದ್ದೇನೆ. ಇದು ಒಂದು ತುಂಬಾ ಹೆಮ್ಮೆ ವಿಷಯ. ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲೇ ಓದಿ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಕುಲಪತಿಯಾಗೋದು ನನಗೊಂದು ಹೆಮ್ಮೆ ವಿಷಯ, ಬಹಳ ಸಂತೋಷ ಅನಿಸ್ತಾ ಇದೆ ಈ ಸ್ಥಾನಕ್ಕೆ ಬಂದಿದ್ದು. ಆಮೇಲೆ ಈ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಎಲ್ಲ ರೀತಿಯಿಂದ ಬಗೆಹರಿಸಿಕೊಂಡು ನನಗೆ ಕೊಟ್ಟಿರುವಂತಹ ಅವಧಿಯಲ್ಲಿ ಎಲ್ಲ ರೀತಿಯಿಂದ ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್ಆರ್ ನಿರಂಜನ್ ಅವರ ಅವಧಿ ಮುಗಿದ ಬಳಿಕ ಎಸ್ಪಿ ಮೇಲ್ಕೇರಿ, ಪರಿಮಳಾ ಅಂಬೇಕರ್, ರಾಜನಾಳ್ಕರ್ ಲಕ್ಷ್ಮಣ್ ಹಾಗೂ ದೇವಿದಾಸ್ ಮಾಲೆ ಅವರು ಕ್ರಮವಾಗಿ ಹಂಗಾಮಿ ಕುಲಪತಿಯಾಗಿದ್ದರು. ವಿಜಯ್ ಕುಮಾರ್ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಂದು ತುಮಕೂರು ಸಿದ್ಧಗಂಗಾ ಮಠದ ಪರಮಪೂಜ್ಯ ಲಿಂಗೈಕ್ಯ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ 113ನೇ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಖರ್ಗೆ ಪೆಟ್ರೋಲ್ ಪಂಪ್ ಹತ್ತಿರವಿರುವ ಡಾಕ್ಟರ್ ಎಸ್ಎಸ್ ಗುಬ್ಬಿಯವರ ಸ್ವಪ್ನ ಫ್ರಾಕ್ಚರ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಗೆ ಆಗಮಿಸಿದಂತಹ ರೋಗಿಗಳು ಹಾಗೂ ಸಾರ್ವಜನಿಕರಿಗೆ ಕೊರೋನಾ ವೈರಸ್ನ ಲಕ್ಷಣಗಳು ಹಾಗೂ ಇದನ್ನು ತಡೆಗಟ್ಟುವ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಅಷ್ಟೇ ಅಲ್ಲದೆ ಲಾಕ್ಡೌನ್ನ ಅಂಗವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಹಾಗೂ ಪೌರ ಕಾರ್ಮಿಕರಿಗೆ ಹಣ್ಣು ಹಂಪಲು ಹಾಗೂ ನೀರನ್ನು ವಿತರಿಸಲಾಯಿತು. ತ್ರಿವಿಧ ದಾಸೋಹಿ ಶತಾಯುಷಿ ನಡೆದಾಡುವ ದೇವರು ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 113ನೇ ಹುಟ್ಟುಹಬ್ಬದ ನಿಮಿತ್ತ ಕಲಬುರಗಿ ಮಹಾನಗರದ ಖರ್ಗೆ ಪೆಟ್ರೋಲ್ ಪಂಪ್ ಹತ್ತಿರವಿರುವ ಡಾಕ್ಟರ್ ಎಸ್ಎಸ್ ಗುಬ್ಬಿಯವರ ಸ್ವಪ್ನ ಫ್ರಾಕ್ಚರ್ ಆಸ್ಪತ್ರೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಮಹಾಮಾರಿ ಕೊರೋನಾ ವೈರಸ್ ಬಗ್ಗೆ ಭಯ ಬೇಡ, ಎಚ್ಚರವಿರಲಿ ಮತ್ತು ಅದರ ಲಕ್ಷಣಗಳು ಹಾಗೂ ದಿನನಿತ್ಯ ಮಾಡಬೇಕಾದ ಕ್ರಮಗಳ ಬಗ್ಗೆ ಬಂದ ರೋಗಿಗಳಿಗೆ ತಿಳಿಹೇಳಲಾಯಿತು. ಅಷ್ಟೇ ಅಲ್ಲದೆ ಕಲಬುರಗಿ ನಗರದ ವೃತ್ತಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರಿಗೂ ಆಸ್ಪತ್ರೆಯ ವತಿಯಿಂದ ಹಣ್ಣು, ಬಿಸ್ಕೆಟ್ ಮತ್ತು ಕುಡಿಯುವ ನೀರಿನ ಬಾಟಲ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ಎಸ್ ಗುಬ್ಬಿ, ಡಾಕ್ಟರ್ ರಾಜಶೇಖರ್ ಪಾಟೀಲ್ ಹೆಬ್ಬಾಳ್, ಸುಬರೇಶ್ ಎಸ್ ಹಿರೇಮಠ್, ಅರುಣ್ ಚಿಂಚನಸುರ, ಮಹಂತೇಶ್ ಬೆಣ್ಣೂರ್ಕರ್, ಶಶಿಕಲಾ ಸೇಡಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಬೆಳಗುತ್ತಿದೆ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ತತ ಮೀರಿದ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಓಂ ಶ್ರೀ ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಓಂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ನಮಃ ಓಂ ಅಡುಗರೇಶ್ವರ ಸ್ವಾಮಿ ನಮಃ ಓಂ ಉದ್ಧಾರೇಶ್ವರ ಸ್ವಾಮಿ ನಮಃ ಓಂ ಶಿವಕುಮಾರ ಸ್ವಾಮಿಧ್ಯಾಯ ನಮಃ ಓಂ ಜಯ ನಮಃ ಪಾರ್ವತಿ ಪತಿಹರಮಹಾದೇವ ಹರ ನಮಃ ಪಾರ್ವತಿ ಪತಿಹರ ಮಹಾದೇವ ಕಾರ್ಮಿಕ ಇಲಾಖೆ ವಾರ್ತಾ ಇಲಾಖೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಲಬುರಗಿ ಮಹಾನಗರದ ಆಶ್ರಯ ಕಾಲೋನಿ ಪ್ರದೇಶದಲ್ಲಿ ಸ್ವಯಂ ಸೇವಕರು ಜನರಿಗೆ ಕರಪತ್ರಗಳನ್ನು ಹಂಚುವ ಮೂಲಕ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸಿದರು. ಕಲಬುರಗಿ ಮಹಾನಗರದ ಆಶ್ರಯ ಕಾಲೋನಿಯ ಪ್ರದೇಶದಲ್ಲಿ ಕಾರ್ಮಿಕ ಇಲಾಖೆ ವಾರ್ತಾ ಇಲಾಖೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಕೊರೋನಾ ವೈರಸ್ ಜನಜಾಗೃತಿಯಲ್ಲಿ ಮಂಗಳವಾರ ಸ್ವಯಂ ಸೇವಕರು ಸಾರ್ವಜನಿಕರಿಗೆ ಸಾಮಾಜಿಕ ಅಂತರ ಪಾಲನೆ, ಸ್ಯಾನಿಟೈಸರ್, ಮಾಸ್ಕ್ ಬಳಕೆ ಹಾಗೂ ಇತರೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಕರಪತ್ರ ನೀಡುವ ಮೂಲಕ ಅರಿವು ಮೂಡಿಸಿದರು. ಅದನ್ನ ತೆಗಿಯೋದು ಹೇಗೆ, ಹಿಂಗೆ ಹಿಡಿದ್ ಹಿಂಗೆ ತೆಗಿಯೋದಲ್ಲ, ಯಾವತ್ತು ತೆಗಿತೀರಲ್ಲ, ಈ ಎರಡು ಕಿವಿಯನ್ನು ನಿಧಾನವಾಗಿ ಇದನ್ನು ತೆಗೆದು ಬ್ಲೀಚಿಂಗ್ ಪೌಡ್ರಲ್ಲಿ ಹಾಕಿ ಅದನ್ನು ಒಂದು ಬಿಸಿಲಿನ ಹಾಕಿ ನೆಲ ತೋಡಿ ಅದರೊಳಗೆ ಹಾಕಬೇಕು. ಅದಕ್ಕಿಂತ ಜಾಸ್ತಿ ಇದನ್ನು ಮಾಡೋದು ಗೊತ್ತಾಯ್ತಲ್ರಿ. ಮತ್ತು ಸೋಷಿಯಲ್ ಡಿಸ್ಟೆನ್ಸ್, ಈಗ ಅಂಗಡಿಗೆಲ್ಲ ಕಿರಾಣಿಗಳಿಗೆ ಹೋಗ್ತೀವಿ, ಈಗ ಇವ್ರು ಕಿರಾಣಿ ತಗೊಳತ್ತಾರ ಅಂದರೆ ನಾನು ಅವ್ರ ಮೈ ಮೇಲೆ ಹೋಗಿ ನಿಂದ್ರೋದಲ್ಲ, ಅವರಿಂದ ನನಗೆ ಒಂದು ಸಮಾಜ ಅಂತರವನ್ನು ನಿಂತ್ಕೊಂಡು ಅದನ್ನು ಮಾಡೋದು, ಅದನ್ನೆಲ್ಲ ಬಿಟ್ಟು ಮತ್ತೆ ಹಾಲಿನ ಪ್ಯಾಕೆಟ್ ಏನಾರು ತೊಗೊಂಡ್ಬರ್ತಿರಲ್ಲ ಮನೆಯಿಂದ ಅದನ್ನ ಹಂಗೆ ಕಟ್ ಮಾಡಿ ತೊಳೆಯೋದಲ್ರಿ, ಅದನ್ನು ಅಷ್ಟು ತೊಳಿಬೇಕು. ತೊಳೆದಾದ್ಮೇಲೆ ಪುನಃ ನಿಮ್ಮ ಕೈಯನ್ನು ನೀವು ತೊಳ್ಕೋಬೇಕು, ಮತ್ತು ಸಾಬೂನು ಹೇಳಿನ ಆರಿಸ್ಬೇಕು, ಆ ರೀತಿಯಾಗಿ ನೀವೆಲ್ಲ ತೊಳ್ಕೋಬೇಕು. ಅದಾದಮೇಲೆ ನೀವು ಯೂಸ್ ಮಾಡಬೇಕು. ಮತ್ತು ಮನೆಯಿಂದ ಹುಡುಗರು ಚಿನ್ನಕ್ಕೆಲ್ಲ ಪದಾರ್ಥಗಳನ್ನೆಲ್ಲ ತೊಗೊಂಬಂದಿರ್ತಾರೆ ಕುರ್ಕುರೆ ಅಂತ, ಅದರಲ್ಲಿ ಎಲ್ಲಿಂದ ಬಂದಿರ್ತೀವಿ ಗೊತ್ತಿಲ್ಲ, ಅದನ್ನು ಕೂಡ ನೀವು ಸ್ವಚ್ಛ ಮಾಡಿ ತಿನ್ನಬೇಕ್ರಿ, ಗೊತ್ತಾಯ್ತಲ್ಲ. ಮತ್ತು ಇನ್ನೇನೋ ಡೌಟ್ ಅವ, ಮತ್ತು ನಿಮ್ಮ ಯಾರಿಗೆ ಆರಾಮ್ ತಗೋತು ಏನೇ ಆಯಿತು ಅಂದರೆ ಸುಮ್ಮನೆ ಕೊಡೋದಿಲ್ಲ, ಅವು ಕಾಂಪ್ಲೇಂಟ್ಸ್ ಕೊಡ್ತೀವಿ, ಅದರೊಳಗೆ ಹೆಲ್ಪ್ ಲೈನ್ ನಂಬರ್ ಇರ್ತಾವೆ, ಅವ್ರಿಗೆ ಫೋನ್ ಮಾಡಿದ್ರೆ ಹತ್ತಿರ ಇಲ್ಲೆಲ್ಲ ನಿಮ್ಮ PHCಯಲ್ಲೇ ಬರ್ತೈತಲ್ಲ ಹಾಸ್ಪಿಟ್ಲು, ಅಲ್ಲೋಗಿ ತೋರಿಸ್ಕೊಳ್ಳೋದ್ರಿ. ಮತ್ತು ಇನ್ನೂ ಯಾರಿಗೇನೋ ಡೌಟ್ಸ್ ಐತ್ರಿ, ಮತ್ತು ಮಾಸ್ಕನ್ನು ಯೂಸ್ ಮಾಡಿದ್ಮೇಲೆ ಬಿಸಾಕೋದು ಹೆಂಗೆ ಅಂತ ಹೇಳಿನಲ್ಲ, ಬಿಸ್ತೇ ತೆಗಿಯೋದು, ಮತ್ತು ಹಿಂಗೆ ಹಿಡಿದು ಕೈ ಮುಟ್ಕೊಂಡ್ರೆ ಇನ್ಫೆಕ್ಷನ್ ಆಗಿಬಿಡ್ತಾರೆ, ಅದನ್ನು ಹೊರಗಡೆ ತೆಗಿಯೋದಿಲ್ಲ ರೀ, ಗೊತ್ತಾಯ್ತಲ್ರಿ. ಮತ್ತು ಇನ್ನೇನೋ ಡೌಟ್ ಐತೆ, ಅದರೊಳಗೆ ನಂಬರ್ ಎಲ್ಲ ಇರ್ತೈತಿ, ನೀವು ಅದಕ್ಕೆ ನಂಬರ್ ಮಾಡೋದು. ಎಲ್ಲ ಸ್ವಲ್ಪ ದೂರ ದೂರ ನಿಂತ್ಕೋಬೇಕು, ಹತ್ರ ನಿಂದಿರಬಾರ್ದು, ಅದು ಒಬ್ಬರಿಂದ ಒಬ್ಬರಿಗೆ ಬರ್ತೈತೆ, ಸ್ವಲ್ಪ ದೂರ ದೂರ ನಿಂತ್ಕೊಡ್ರಿ. ಮನೆಗೆ ಯಾರಿಗೇನೋ ಕೆಮ್ಮು, ಜ್ವರ, ಗಂಟು ದಾನಿ ಆ ಥರ ಏನಾರು ಐತ್ರಿ? ಯಾರಿಗಾಗಿಲ್ಲ, ಒಂದ್ವೇಳೆ ಹಂಗೆ ಏನಾದ್ರು ಆಯಿತು ಅಂತಂದರೆ ಇಮಿಡಿಯೇಟ್ ಹತ್ತಿರದಲ್ಲಿ ಯಾವುದು ಸರ್ಕಾರಿ ಆಸ್ಪತ್ರೆ ಇರ್ತೈತಿ, ಇಲ್ಲಾಂದ್ರೆ ಸಹಾಯವಾಣಿ ನಂಬರ್ಗಳು ಇರ್ತಾವೆ ರೀ, ಅದಕ್ಕೆ ನೀವು ಕಾಲ್ ಮಾಡಿದ್ರೆ ಅಂದರೆ ಬಂದು ನಿಮಗೆ ನೋಡೋಗ್ತಾರೆ ಏನಾದ್ರು, ಇಲ್ಲೆಲ್ಲ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದಕ್ಕೆ ಕರೆ ಮಾಡ್ಬೇಕು. ಮನೆಗೆ ಹೊರಗೆ ಹೋಗ್ಬಿಟ್ಟು ಹೆಂಗೆ ಹೋಗ್ತೀರಿ? ಬಟ್ಟೆಗೆಲ್ಲ ಮುಖಕ್ಕೆಲ್ಲ ಕಟ್ಕೊಂಡು ಹೋಗ್ತೀರಿ? ಮಾಸ್ಕನ್ನು ಕಂಪಲ್ಸರಿ ಎಲ್ಲ ಹೊರಗೆ ಹೊಂಟಿದ್ರೆ ಅಂದರೆ ಆರೋಗ್ಯವಾಗಿದ್ದರೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ರೀ. ಮನೆಗೆ ಯಾರಿಗೆ ಕೆಮ್ಮು, ನೆಗಡಿ ಅಥವಾ ಗಂಟಲು ಬ್ಯಾನಿ, ಜ್ವರ ಬರ್ದಿರ್ತಾ ಅವ್ರು ಹಾಕ್ಕೊಳ್ಬೇಕು. ಮತ್ತು ಕೈಯನ್ನು ಯಾವ ಥರ ತಗೋತೀರಿ? ಕೈ ಹೆಂಗೆ ತೊಗೊತೀರಿ ಮನೇಲಿ? ಹೆಂಗೆ ತೊಳ್ಕೊತೀರಿ? ತೊಳ್ಕೊತೀವಲ್ಲ ರೀ, ಆ ಥರ ಇರಲ್ರಿ, ಒಂದು 5 ಸ್ಟೆಪ್ಸ್ ಬರ್ತವೆ ರೀ. ಆ ಥರ ನೀವೆಲ್ಲ ಕೈಯನ್ನು ತೊಳ್ಕೋಬೇಕು ಸ್ವಲ್ಪ. ಈಗ ಯಾವಾಗಲೂ ಹತ್ತಿರ ಅಂದರೆ ಇಲ್ಲ, ಮಿನಿಮಮ್ ಇದ್ದಾರೆ ಇಷ್ಟು ನಿಂತರೆ ಒಬ್ರು ಕೈ ಒಬ್ರಿಗೆ ತಗಲ್ಬಾರ್ದ್ರಿ. ಈಗ ನೀವು ಮಾಡ್ರಿ, ಕೈ ತಗಲ್ತಾವೆ ನೋಡ್ರಿ, ತಗಲ್ತಾವೆ. ನೀವು ಸ್ವಲ್ಪ ಹಿಂಸರ್ಕೋರಿ, ಅದಕ್ಕಂದ್ರೆ ಎದಕ್ಕೆ ತಗಲ್ಬೇಕು ಅಂದರೆ ನಾ ಈಗ ಮಾತಾಡೋಕತ್ತೀನಿ ರೀ, ನನಗೆ ನೆಗಡಿ ಆಗಿತ್ತು, ಕೆಮ್ಮಾಗಿತ್ತು, ನಾ ಸೀಂದೆ ಅಂತೇಳಿರಿ, ಅದು ಗಾಳಿ ಒಳಗೆ ಏನಾಯ್ತು ಒಂದು ನಿಮಗೆ ಹರಡ್ಬಿಡ್ತದೆ, ಅದಕ್ಕೆ ಒಬ್ಬರಿಂದ ಒಬ್ರಿಗೆ ಆಗ್ತದಲ್ಲ, ಅದಕ್ಕೆ ಅದನ್ನು ಆಗಬಾರ್ದು ಅಂತ ಹೇಳಿ ಮಿನಿಮಮ್ ಇಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಈಗ ಅವ್ರು ಕೈ ಸಾಸ್ತಾರೆ ಚಾರ್ಜರಿ, ಈ ಕಡೆಯಿಂದ ಕಡಿತಾ ಇರ್ತಾರೆ, ತಗೊಳ್ಳಿಲ್ರಿ, ಒಬ್ರಿಗೊಬ್ರು ಹಿಂಗೆ ತಗಲ್ಬಾರ್ದು, ದೂರ ಇರಬೇಕು, ಎಷ್ಟು ದೂರ ಇರುತ್ತೆ ಅಷ್ಟು ಥರ. ಕೈಯನ್ನು ಯಾವ ಥರ ತೊಳ್ಕೊಂಡ್ರೆ ಅದು 5 ಸ್ಟೆಪ್ಸ್ ಬರ್ತವೆ ರೀ, ಆ ರೀತಿಯಲ್ಲಿ ಕಂಪ್ಲೀಟ್ ಯಾವಾಗಲೂ ಆ ಥರನೇ ಕೈ ತೊಳ್ಕೊಂಡ್ರೆ ನಿಮ್ಮ ಕೈಯಲ್ಲಿರೋ ವೈರಾಣುಗಳೆಲ್ಲ ಹೋಗ್ಬಿಡ್ತವ್ರಿ. ಅದ್ರ ಸಲುವಾಗಿ ನೀವು ಅದನ್ನು ಯಾವ ಥರ ತೊಳ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ, ನೀವು ನನ್ನ ಜೊತೆಗೆ ಮಾಡಬೇಕ್ರಿ. ಒಂದ್ಸಲ ನಾನು ತೋರಿಸ್ತೀನಿ, ಅದಾದಮೇಲೆ ಇದನ್ನು ಹಾಕಿ ಒಂದ್ಸಲ ಮಾಡೋಣ. ಯಾವ ಥರ ಅಂತಂದರೆ ಫಸ್ಟು ಅದನ್ನು ಡ್ರಾಪರ್ ಹಾಕೋಬೇಕು, ಎಷ್ಟಂದರೆ 1 ರೂಪಾಯಿ ಕಾಣ್ ಇಲ್ಲ ಸಾಬೂನು ಇತ್ತು ಅಂತಂದರೆ ಕೈಯನ್ನು ನೀರಿಗೆ ಚೆನ್ನಾಗಿ ಇದನ್ನು ಮಾಡಿ ಸಾಬೂನು ಹಚ್ಕೋಬೇಕು, ಹಚ್ಕೊಂಡು ಫಸ್ಟ್ 2 ಅಂಗೈಗಳನ್ನು ಈ ಥರ ಚೆನ್ನಾಗಿ ಚಿಕ್ಕಬೇಕ್ರಿ. ಹಾಕ್ರಿ
ಸರ್ಕಲ್ ಅನ್ನ ಹಾಕ್ರಿ ದಿನ ದಿನ ಹಾಕ್ಬೇಕು ಹೋಗ್ಯಾವ ಅಂತ ಬಿಡೋದಲ್ಲ ಇದ್ರ ಇಲ್ಲ ಇಲ್ಲೊಂದು ಹಾಕ್ರಿ ಈಗ ಇಲ್ಲಿಂದ ಒಂದ್ ಮೀಟರ್ ಅಂದ್ರೆ ಇದ್ರ ಹಿಂದ ಒಂದ್ ಹಾಕ್ರಿ ಇಲ್ಲೊಂದ್ ಹಾಕ್ರಿ ಒಬ್ಬರಾದ್ಮೇಲೆ ಒಬ್ಬರು ಬರ್ಬೇಕು ಹತ್ತು ಕೂಡಬೇಡ್ರಿ ಕರೋನಾ ಬಂದ್ರೆ ಇಲ್ಲೊಂದು ಹಾಕ್ಬಿಟ್ರೆ ಆಯ್ತು ಇಲ್ಲಾಂದ್ರೆ ಸ್ವಲ್ಪ ಸಣ್ಣ ಏನಾದ್ರು ನೀರು ಹಸಿ ಮಾಡ್ರಿ ಹಾಕ್ಬಿಟ್ರೆ ಕಟ್ಟಿ ಸುದ್ದಿ ಇನ್ನೂ ಇವೆ ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಏಪ್ರಿಲ್ 5ರಂದು ನಡೆಯಬೇಕಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯುತ್ಸವವನ್ನು ಮಾರಕ ಕೊರೋನಾ ವೈರಸ್ನ ಹಿನ್ನೆಲೆಯಲ್ಲಿ ಕೈಗೊಳ್ಳಲಾಗಿರುವ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ ಎಂದು ಜಯಂತ್ಯುತ್ಸವ ಸಮಿತಿಯ ಅಧ್ಯಕ್ಷರಾದ ರಾಜು ವಾಡೇಕರ್, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಪ್ರದೀಪ್ ಭಾವೆ ಮತ್ತು ಮಾದಿಗ ಸಮಾಜದ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರ್ ಖಾನಪುರ ಅವರು ತಿಳಿಸಿದ್ದಾರೆ. ದಿನಾಂಕ 5ನೇ ಏಪ್ರಿಲ್ 2020ರಂದು ನಡೆಯುವ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 113ನೇ ಜಯಂತ್ಯುತ್ಸವವು ಜಿಲ್ಲಾಡಳಿತದ ನೇತೃತ್ವದಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ನೆರವೇರುವುದು. ಕಾರಣ, ಜಾಗತಿಕ ಮಹಾಮಾರಿ ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟುವ ಸಲುವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೈಗೊಂಡ ಪ್ರಯುಕ್ತ ಮಾದಿಗ ಸಮಾಜವು ಸಹಕರಿಸುವುದು ಬಹಳ ಅತ್ಯವಶ್ಯಕವಾಗಿದೆ. ಮುಂದಿನ ದಿನಗಳಲ್ಲಿ ಮಾದಿಗ ಸಮಾಜದ ಪ್ರಮುಖರೆಲ್ಲರೂ ಸೇರಿ ಸಭೆಯನ್ನ ಕರೆದು ವಿವಿಧ ಸಾಂಸ್ಕೃತಿಕ ಮತ್ತು ಬೃಹತ್ ಸಮಾರಂಭದ ದಿನಾಂಕವನ್ನು ತಿಳಿಸಲಾಗುವುದು. ಜಿಲ್ಲೆಯ ಮಾದಿಗ ಸಮಾಜದವರು, ಎಲ್ಲಾ ಬಡಾವಣೆಯವರು ಸಹಕರಿಸಬೇಕಾಗಿ ಜಿಲ್ಲಾ ಜಯಂತ್ಯುತ್ಸವ ಸಮಿತಿಯ ಅಧ್ಯಕ್ಷರಾದ ರಾಜು ವಾಡೇಕರ್, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಪ್ರದೀಪ್ ಭಾವೆ ಮತ್ತು ಮಾದಿಗ ಸಮಾಜದ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರ್ ಖಾನಾಪುರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ಬಾಬು ಜಗಜೀವನರಾವ ಜಯಂತ್ಯುತ್ಸವದ ಅಧ್ಯಕ್ಷ ರಾಜು ವಾಡೇಕರ್, ನಾನು ತಿಳಿಸೋದೇನೆಂದರೆ ಈ 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕಿನಂದು ನಡೆಯಲಿರುವ ಜಯಂತಿ ಉತ್ಸವ ಅಂಗವಾಗಿ ಈ ಬಾರಿ ಈ ಕೊರೋನಾ ಬೀದಿಯಲ್ಲಿ ಎಲ್ಲರೂ ಜನ ಸಾಮಾನ್ಯರು ಎಲ್ಲ ಜನರು ಭಾಳ ಪರದಾಟ ನಡೆದಿದೆ. ಇದಕ್ಕೋಸ್ಕರ ಜಯಂತಿ ಉತ್ಸವವನ್ನು ನಾವು ಈ ಬಾರಿ ನಾವು ಅದ್ದೂರಿಗೆ ಮಾಡ್ತಾ ಇಲ್ಲ. ಸರ್ಕಾರಿ ಯಾವ ರೀತಿ ನಡೆಸ್ಕೊಂತು ಮಾಡ್ತಾರೋ ಅದೇ ರೀತಿ ನಾವೆಲ್ಲರೂ ಸರ್ಕಾರಕ್ಕೆ ಬೆಂಬಲ ಕೊಡೋಣ. ಸಾಮಾನ್ಯವಾಗಿ ಸರ್ಕಾರ ಹೋಗಿ ಪೂಜೆ ಸಲ್ಲಿಸಿ ಪೂಜೆ ಮಾಡಿ ನಂತರ ಬರ್ತಾರೆ. ನಾವು ಅಧ್ಯಕ್ಷರಾಗಿ ನಾವು ಹೋಗಿ ಒಂದು ಮಾಲಾರ್ಪಣೆ ಮಾಡಿ ಅಷ್ಟಕ್ಕೆ ಮಾಡೋಣ. ಮುಂದೆ ಬರತಕ್ಕಂಥ ದಿನಗಳಲ್ಲಿ ಒಂದು ಡೇಟ್ ಎಲ್ಲ ನಾವು ಸಮಿತಿ ವತಿಯಿಂದ ಕೋರ್ ಕಮಿಟಿ ಕುಂತು ಒಂದು ಮುಂದೆಲ್ಲ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಯತ್ನ ಮಾಡ್ತಾ ಮುಂದೆ ಬರುವ ದಿನಗಳಲ್ಲಿ ಒಂದು ವಿಜೃಂಭಣೆಯಿಂದ ಒಂದು 2 ತಿಂಗಳಾಗ್ಬೋದು 3 ತಿಂಗಳಾಗ್ಬೋದು ನಂತರ ಒಂದು ಚೆನ್ನಾಗಿ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳುತ್ತಾ ಸಮಸ್ತ ನಾಗರಿಕರಲ್ಲಿ ಕಳಕಳಿಯಿಂದ ಬೆಳ್ಕೊಂಬೋದು ಒಂದೇ ಒಂದಂದರೆ ತಾವೆಲ್ಲರೂ ಮನೆಯಲ್ಲೇ ಇದ್ದು ಮನೆಯಲ್ಲೇ ಒಳ್ಳೆಯ ಚಟುವಟಿಕೆಗಳು ಮಕ್ಕಳು ಮರಗಳು ಸರಿ ಕಳಿಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮತ್ತು ಯಾರೂ ಹಾದಿ ಬೀದಿಯಲ್ಲಿ ಓಡಾಡಿಕೊಂಡು ಹೋಗಿರಬಾರ್ದು. ಮತ್ತು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೂ ಒಬ್ಬರು ಬಂದು ಕೇಸಿಂದ ಅವು ಏನು ಖರೀದಿ ಮಾಡ್ತೀರಿ ಮಾಡ್ಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ಮಕ್ಕಳಿಗೆ ಮರಗಳಿಗೆ ಎಲ್ಲ ಸಮಸ್ತ ಮನೆಯವರಿಗೆ ಎಲ್ಲರಿಗೆ ಒಳ್ಳೆಯ ರೀತಿಯಿಂದ ನಗನಗ್ತಾ ಇರಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೋತೀವಿ. ಮತ್ತು ಇನ್ನೊಂದು ಏನಪ್ಪ ವಿಶೇಷ ಸುದ್ದಿ ಏನಂದರೆ ಬಾಬು ಜಗಜೀವನ್ ರಾಮ್ ಜಯಂತಿ ನ್ಯಾಷನಲ್ ಇದರಿಂದ ಮಾಡ್ತಿದ್ದರು, ಆದರೆ ಗುಲ್ಬರ್ಗ ನಾಗರಿಕರು ನಾವೆಲ್ಲರೂ ಕೂಡಿ ವಿಜೃಂಭಣೆಯಿಂದ 5ನೇ ತಾರೀಕು ಮಾಡ್ತಿದ್ದೆವು. ಆದರೆ ಈಗ ಸರ್ಕಾರ ಆದೇಶದ ಮೇರೆಗೆ ನಾವು ಮುಂದೂಡಲ್ಪಟ್ಟಿದೆ. ಆದರೆ ಯಾವಾಗ ಆಗ್ತದೆ 1 ತಿಂಗಳಾಗಲಿ 2 ತಿಂಗಳಾಗಲಿ 3 ತಿಂಗಳಾಗಲಿ ಯಾವಾಗೇ ಇರಲಿ ಅದು ಸಮಯ ಸಿಕ್ಕಾಗ ಮಾತ್ರ ಅದರದ್ದು ಉಪಯೋಗ ತಗೊಂಡು ನಾವು ಎಲ್ಲ ಸಮಸ್ತ ನಾಗರಿಕರು ಎಲ್ಲರೂ ಕೂಡಿಕೆಸಿಂದ ಬಾಬು ಜಗಜೀವನ್ ರಾಮ್ ವಿಜೃಂಭಣೆಯಿಂದ ಮಾಡಬಹುದು. ಆದರೆ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಭಾಳಷ್ಟು ಗುಲ್ಬರ್ಗದಲ್ಲಿ ಭಾಳಷ್ಟು ಶ್ರಮಪಟ್ಟು ಒಳ್ಳೆಯ ರೀತಿಯಿಂದ ವೈರಲ್ ಆಗಲಾರ್ದಂಥ ಸುದ್ದಿಗಳನ್ನು ಮಾಡಿ ಅವರೆಲ್ಲ ಒಳ್ಳೆಯ ರೀತಿಯಿಂದ ಸಿಬ್ಬಂದಿಗಳಿಗೆ ಪೊಲೀಸರಿಗೆ ಪೇಪರ್ದವರು ನ್ಯೂಸು ಮೀಡಿಯಾದವರು ಎಲ್ಲರಿಗೆ ತೊಗೊಂಡು ಎಲ್ಲ ಒಳ್ಳೆಯ ರೀತಿಯಿಂದ ದಿನ ಬೆಳಗಾದರೆ ದಿನ ಏನೇನು ಯಾವ ಸುದ್ದಿ ಹೇಳಬೇಕು ಎಲ್ಲ ಹೇಳ್ಕೊತಾ ಇದ್ದಾರೆ. ಆದರೆ ನಮ್ಮ ಶರತ್ ಇವರಿಗೆ DC ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಮತ್ತು ಎಲ್ಲರೂ ಸಮಸ್ತ ನಾಗರಿಕರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಭಾವೆ.
ಗುಲ್ಬರ್ಗ ಬಾಬು ಜಗಜೀವನ್ ರಾಮ್ ಅವರ 113ನೇ ಜಯಂತ್ಯೋತ್ಸವ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷ. ಏನು ಹೇಳಕ್ಕೆ ಬಯಸ್ತೀನಂದರೆ, ಈ ದೇಶದಲ್ಲೆಲ್ಲ ಹರಡಿದ್ದ ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಈಗ ಮುಂದೆ ಬರುವ 5 ತಾರೀಕು ಏನು ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ನಡಿಬೇಕಾಗಿತ್ತು. ಮಹಾಮಾರಿ ಕೊರೋನಾ ಸಲುವಾಗಿ ಎಲ್ಲ ಕ್ಯಾನ್ಸಲ್ ಆಗಿ ಎಲ್ಲ ಬೇಡ ಅಂತೇಳಿ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಮುಂದೂಡೋದಾಗಿದೆ. ಸೊ ಆದ ಕಾರಣ ಯಾರು ಜಯಂತಿ ದಿವಸ ಅಲ್ಲಿ ಮೂರ್ತಿ ಹತ್ರ ಬರೋದಾಗಲಿ ಒಗ್ಗಟ್ಟಾಗೋದಾಗಲಿ ಮಾಡಬಾರ್ದಾಗಿ ತಮ್ಮಲ್ಲಿ ಕೇಳ್ಕೊತೀವಿ. ಯಾರ್ಯಾರಾದರೂ ಅಂಥ ಆಚರಣೆ ಮಾಡಬೇಕಿತ್ತು ಅಂದರೆ ತಮ್ಮ ಮನೆಯಲ್ಲೇ ಏನಾದರೂ ಒಂದು ಫೋಟೋಕ್ಕೆ ಪೂಜೆ ಮಾಡಿಬಿಟ್ಟು ಮನೆಯಲ್ಲೇ ಆಚರಣೆ ಮಾಡಿ ಎಲ್ಲರಿಗೂ ಸ್ಪಂದಿಸಬೇಕಾಗಿ ಕೇಳ್ಕೊತೀನಿ. ಅದೇ ರೀತಿ ಎಲ್ಲ ಬಡಾವಣೆಯಲ್ಲಿ ನಮ್ಮ ಸಮಾಜ ಮುಖಂಡರಾಗಲಿ ಅನೇಕ ಜನರು ಇದ್ದಾರೆ, ಎಲ್ಲ ಜನರಿಗೆ ನಾನು ಹೇಳೋದು ಇಷ್ಟಪಡ್ತೀನಿ, ಯಾರು ಮನೆಯಿಂದ ಹೊರಗೆ ಬರಬೇಡ್ರಿ. ಯಾವಾಗಲೂ ಬಂದನು ಚೆನ್ನಾಗಿ ನಿಮ್ಮ ಸಾಮಗ್ರಿಗಳು ತೊಗೊಳಕ ಹೊರಗಡೆ ಬಂದ್ರು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬನ್ನಿ, ಆದರೂ ದೂರ ಡಿಸ್ಟೆನ್ಸನ್ನು ಕಾಪಾಡ್ರಿ ಅಂತ ಹೇಳ್ತಾ, ಡಿ ಸಿ ಸಾಹೇಬರು ಶರತ್ ಕುಮಾರ್ ಸಾಹೇಬರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಗುಲ್ಬರ್ಗದಲ್ಲಿ. ನಮ್ಮ ಸಮಾಜ ವತಿಯಿಂದ ನಮ್ಮ ಸಮಿತಿ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಶ್ಯಾಮ್ ನಾಟಿಕಾರ್, ಶ್ರೀನಿವಾಸ್ ರಾಮನಾಳ್ಕರ್, ಸೈಬಣ್ಣ ಗಡೇಸೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಾರ್ಡ್ ನಂಬರ್ 23ರ ಶಹಾಬಾಜಾರ್ನಲ್ಲಿ ವಾಸವಾಗಿರುವ ದಿನಗೂಲಿ ಕಾರ್ಮಿಕ ಮಹಿಳೆಯರು ಲಾಕ್ಡೌನ್ನಿಂದಾಗಿ ತುಂಬ ತೊಂದರೆಗೆ ಒಳಗಾಗಿದ್ದಾರೆ. ಅವರಿಗೆ ದಿನನಿತ್ಯದ ಆಹಾರಕ್ಕಾಗಿ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳು ತಮ್ಮ ಕಷ್ಟಕ್ಕೆ ಸ್ಪಂದಿಸುವಂತೆ ಮಹಿಳೆಯರು ಮನವಿ ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸೋನಿಬಾರ್ ಶೃಂಗೇರಿ ಅನ್ಕೇಸ್ ಅಂಥೇಳಿ. ನಾನು ಇರೋದು ವಾರ್ಡ್ ನಂಬರ್ 23 ಶಹಾಬಜಾರ್ನಲ್ಲಿ. ಸರ್, ತಮಗೆಲ್ಲ ಹೆಣ್ಮಕ್ಳು ನೋಡ್ಲಿತ್ತಿರಲ್ರಿ, ಸದ್ಯಕ್ಕೆ ಈ ಪರಿಸ್ಥಿತಿಗೆ ಬರಬೇಕಾಗಿತ್ತಂದ್ರೆ ಉಪವಾಸ, ಹೊಟ್ಟೆ ಉಪವಾಸ, ಹೊಟ್ಟೆ ಹೊಸ ತಾಳ್ಲಕ್ಕೆ ಅರ್ಲಾಟ್ ಬಟ್ಟೆಗೆ ಈ ರೀತಿ ಬಂದದ್ರಿ. ನಾವು ಮನವಿ ಮಾಡ್ಕೊಳ್ತೀವಿ ರೀ ಸರ್, ಡಿ ಸಿ ಸರ್ ಅವ್ರ ಹತ್ರ. ನಾವು ಈ ಪರಿಸ್ಥಿತಿಗೆ ಬರಬೇಕಾಗಿತ್ತು ಅನ್ಕೇಸಂದ್ರೆ ಉಪವಾಸ ಅಷ್ಟೇ ರೀ, ನೀವು ಹೇಳಿದ್ದು ಪ್ರತಿಯೊಂದೂ ನಾವು ಯಾವುದೇ ಉಲ್ಲಂಘನೆ ಮೀರಿಲ್ಲ ರೀ. ನಾವು ಇಷ್ಟು ದಿನ ಮನೆಗೆ ಇದ್ದೀವಿ ರೀ ಸರ್, ಒಂದಿನ ಹೊರಗೆ ಬಂದಿಲ್ಲ, ಯಾರು ಈ ರೀತಿ ಕೂತ್ಕೊಂಡಲ್ಲ, ಈ ಸರಿ ಗುಂಪು ಕಟ್ಕೊಂಡಿಲ್ಲ. ಬಟ್ ಈ ಪರಿಸ್ಥಿತಿ ಒಳಗೆ ಇವತ್ತು ಬಂದೀವಿ ಅನ್ಕೇಸಂದ್ರೆ ಉಪವಾಸ ಅನ್ನೋದು ಅಷ್ಟೇ ರೀ. ಇದೇ ತನಕ ಇದೀವರೆ ತನಕ ಯಾವುದೇ ರೀತಿಲಿ ಸಹಾಯ ಇನ್ನೂ ಬಂದಿಲ್ಲ ರೀ ನಮ್ಮ ಏರಿಯಾಗೆ ರೀ. ದಿನಸಿದಾಗ ಆಗಲಿ ಅಥವಾ ತರಕಾರಿ ಆಗಲಿ ಪ್ರತಿ ಒಂದ್ರನಾಗಲಿ ಇಲ್ಲಿ ಯಾರು ಅಷ್ಟೊಂದು ಶ್ರೀಮಂತರು ಯಾರಲ್ಲಿ ಎಲ್ಲ ಕಡು ಬಡವ್ರಿ, ಯಾವತ್ತೇ ತಂದು ಅವತ್ತೇ ತಿಂದು ದಿನ ಮಾಡೋರಂಥವ್ರು. ಬಟ್ 15 ದಿನ ಆಯ್ತು ಸರ್ ಇವತ್ತಿನ ಹಿಡಿದು ಯಾವತ್ತು ಕೆಲ್ಸಕ್ಕೆ ಹೋಗಿಲ್ಲ. ಹಾಗಾಗಿ ಪರಿಸ್ಥಿತಿ ಭಾಳ ಇದು ಬಂದದ್ರಿ, ಖರಾಬ್ ಅಂದ್ರೆ ಹೇಳ್ಕೊಳಾರ್ದಷ್ಟ್ರಿ. ಇವತ್ತು ಒಂದೊಂದು ತುತ್ತು ಊಟಕ್ಕೂ ಭಾಳ ಪರದಾಡ್ಲಿತ್ತದ್ರಿ. ಅದಕ್ಕಾಗಿ ತಮ್ಮಲ್ಲಿ ಮನವಿ ಏನನ್ಕೇಸ್ ಅಂತಂದ್ರೆ, ನಾವು ಬಡವರಿಗೆ ಸ್ವಲ್ಪ ನೋಡ್ರಿ ಸರ್, ಎಲ್ಲರೂ ತಿರುಗಾಡ್ಲತ್ತಾರ ಹೋದ್ಮೇಲೆ ಅದು ನೋಡ್ಲಿತ್ತೀವಿ, ಎಲ್ಲರೂ ಮನೆ ಕುಂದ್ರಿ ಅನ್ಕೇಸ್ ಅಂತ ಹೇಳ್ತೀರಿ. ಬಟ್ ಬಡವರು ಈ ರೀತಿ ಹೊರಗೆ ಬಂದ್ರೆ ಅಂತಂದ್ರೆ ಸರ್ ಅಪಾಯ ಯಾರಿಗ್ರಿ? ಈಗ ಪರಿಸ್ಥಿತಿಗೆ ಬರಬೇಕು ಸರ್, ಈ ಪರಿಸ್ಥಿತಿಗೆ ಬರಬಾರ್ದು ಅನ್ನೋ ಉದ್ದೇಶ ಆಯ್ತಂದ್ರೆ ಬಡವ್ರಿಗೆ ಹೆಲ್ಪ್ ಮಾಡಿರಿ ಸರ್ ಆದಷ್ಟು. ಯಾಕಂದ್ರೆ ಈ ರೀತಿ ಬಂದ್ರಂತಂದ್ರೆ ಈ ನಮ್ಗೆ ದೇಶಕ್ಕೆ ಆದಷ್ಟು ನಮಗೂ ಒಳ್ಳೇದು ಮಾಡಿದ್ರೆ, ನಾವೂ ಜೀವಿಸ್ತೀವಿ ಸರ್. ಈ ಕೊರೋನಾ ಭಯದ್ಲಿಂತ ಎಲ್ಲರೂ ಮನೆಗಿದ್ದೀವಿ ರೀ. ಬಟ್ ಉಪವಾಸ ಅನ್ನೋದು ಹಟ್ಟಿ ಉಪವಾಸ ತಾಳಕ್ಕಾಗಲ್ರಿ ಸರ್. ಹಾಗಾಗಿ ರೋಡಿಗೆ ಬಂದಾರ ಜನ ಮನವಿರಿ ಸರ್ ನಿಮ್ಮಲ್ಲಿ ವಿನಂತಿ ಏನಂತಂದ್ರೆ, ನಮಗೂ ನೋಡ್ರಿ, ಏರಿಯಾದವ್ರಿಗೆ ನೋಡ್ರಿ, ವಿಸಿಟ್ ಮಾಡ್ರಿ ಸರ್, ಏನ್ ಹೆಲ್ಪ್ ಅದ ನಿಮ್ ಕಡೆಯಿಂದ ಮಾಡ್ರಿ ಅನ್ಕೇಸ್ ಅಂತ ಹೇಳ್ಕೋದಷ್ಟೇ. ಯಾರು ಮಾಡ್ತಾ ಇಲ್ರಿ ಸರ್, ಬರ್ತಾ ಇಲ್ಲ. ಅದಕ್ಕಾಗಿ ನಾವು ನಿಮ್ಮ ಮನವಿ ಮೀಡಿಯಾದವ್ರ ಮುಖಾಂತರ ಮನವಿ ಮಾಡ್ಕೋತಿದ್ದೀವಿ ರೀ ಸರ್. ಅದು ಇದಾದ್ರ ಧ್ವನಿ ನಿಮ್ ತನಕ ಮುಟ್ತದೇನೋ ಅನ್ಕೇಸ್ ಅಂತ ಹೇಳಿ. ಎಲ್ಲ ಹೆಣ್ಮಕ್ಳು ಹೊರಗೆ ಬರೋದ್ ಬೇಡ, ಒಂದಿನ ತಂದು ಕೂಲಿ ಮಾಡೋದಾದ ಪರಿಸ್ಥಿತಿ. ಹಾಗಾಗಿ ನಮ್ಮ ಏರಿಯಾಗೆ ನೀವು ಸಹಾಯ ಮಾಡ್ರಿ ಅನ್ಕೇಸ್ ಅಂತ ಹೇಳ್ರಿ ಸರ್. ಮನವಿ ಮಾಡ್ಕೊಳ್ಳೋದು ಡಿ ಸಿ ಅವ್ರ ಹತ್ರ ಮನವಿ ಮಾಡ್ಕೋತಿದ್ವಿ ಸರ್. ನಾವು ರೀ ಹೋಟೆಲ್ದಾಗ ಊಟ ಹೋಟೆಲ್ದಾಗ ಕೆಲಸ ಮಾಡ್ತೀವಿ, 200-150 ರೂಪಾಯಿದಾಗ ದುಡಿತೀವಿ ರೀ. ನಮ್ಮ ಪರಿಸ್ಥಿತಿ ಭಾಳ ಖರಾಬ್ ಅದ ರೀ ಸರ್. ನಾವು ಮಾಡ್ತಿದ್ದ ತನ ಹೊಟ್ಟೆ ತುಂಬಲ್ಲ, ಈಗ 1 ರೂಪಾಯಿ ಇಲ್ದಾಗ ಹೋಗಿನ್ರಿ ಸರ್. ನಾವು ಮನೆಗೆ ಅನ್ನ ಅಕ್ಕಿ ಇಲ್ರಿ, ಎಲ್ಲ ಬ್ಯಾಳಿ ಇಲ್ಲ, ಏನು ಉಣ್ಬೇಕ್ರಿ ಸರ್? ಎಲ್ಲಿ ಹೊರಗೆ ಹೋಗಪ್ಲೇ ಇಲ್ರಿ ಸರ್. ನಾವು ಏನು ಉಣ್ಬೇಕು, ಏನು ತಿನ್ಬೇಕು, ನಮ್ಗೆ ಏ ಹಂಗೆ ನಡಿಬೇಕ್ರಿ ಮನೆ? ನೋಡ್ರಿ, ಹ್ಯಾಂಗಾರ ಬಡವ್ರಿಗೆ ಹೆಲ್ಪ್ ಮಾಡ್ರಿ ಸರ್. ನಾವು ಇಂಟೆ ಮಾಡ್ಕೋತೀವಿ.
ಲೋಹಾರಗಲ್ಲಿಯಲ್ಲಿರುವ ರಾಷ್ಟ್ರೀಯ ಗಣೇಶ ಮಂಡಳಿಯವರು 150 ಜೋಪಡಿಗಳಲ್ಲಿ ವಾಸವಾಗಿರುವಂತಹ ಕುಟುಂಬದವರಿಗೆ ಲಾಕ್ಡೌನ್ನಿಂದಾಗಿ ಉಂಟಾದ ತೊಂದರೆಯನ್ನ ಅರಿತು ಅನ್ನದಾನವನ್ನ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಾನು ಶಿವಾಜಿ ಸೂರ್ಯವಂಶಿ. ಇವತ್ತ ಕರುಣಾ ಏನಂತ 150 ಜೋಪಡಿ ಮಂದಿ ನಾವು ಅನ್ನದಾನ ಮಾಡಲಾಗತ್ತೇವೆ. ಇವತ್ತು ಕರುಣಾ ಸಲಾಗ ಇವತ್ತು ಜಗತ್ತೇ ಪರೇಶಾನ ಇದೆ. ಈ ಜೋಪಡಿ ಮಂದಿಗೆ ನೋ ಬಿ ಪಿ ಎಲ್ ಪವರ್ ಆ್ಯಂಡ್ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ, ಏನು ಒಲಿ ಮೇಲೆ ಏನು ಅವರು ಮನಿ ಇಲ್ಲ ಏನಿಲ್ಲ ಅವರಿಗೆ ನಾವು ವಿತರಣೆ ಇವತ್ತಿನ ದಿವಸ ಕರ್ಕಡೆಯಿಂದ 150 ಮಂದಿಗೆ ಜೋಪಡಿ ಪಟ್ಟಿಗೆ ನಾವು ಅನ್ನದಾನ ಮಾಡಲಾಗತ್ತೆ. ಕರೆಲ್ಲರಿಗೆ ರಾಷ್ಟ್ರೀಯ ಗಣೇಶ ಮಂಡಳಿ ವತಿಯಿಂದ ಲೋಹಾರಗಲ್ಲಿ ನಾವು ಗುಲ್ಬರ್ಗ ಎಲ್ಲ ಜನರಿಗೆ COVID-19 ಪರಿಹಾರದಂಥ ಗರೀಬರಿಗೆ ಅನಾಜ ಕೊಡ್ತಾ ಇದ್ದೀವಿ, ಗರೀಬರಿಗೆ ಅನಾಜ ದಾನ ಮಾಡ್ತಾ ಇದ್ದೀವಿ. ಇದು ಲೋಹಾರಗಲ್ಲಿ ರಾಷ್ಟ್ರೀಯ ಗಣೇಶ ಮಂಡಳಿ ವತಿಯಿಂದ. ಸೋಮನಾಥ್ ರಾಜಪ್ಪ ಕಳಗಿ ನನ್ನ ಹೆಸರು. ನಾನು ಪ್ರದೀಪ್ ಚಾವಡ, ರಾಷ್ಟ್ರೀಯ ಮಂಡಲ ಲೋಹಾರಗಲ್ಲಿದಿಂದ ಇವತ್ತೆಲ್ಲ ಜೋಪಡಿದವರಿಗೆಲ್ಲರಿಗೆ ಅನ್ನ ವಿತರಣೆ ಮಾಡಿದ್ದೇವೆ. ಇದೊಂದು ಸಮಯ ಕೆಟ್ಟದಿದೆ, ಎಲ್ಲರೂ ಸೇವೆ ಮಾಡಬೇಕಂತ ವಿನಂತಿ. ಎಲ್ಲೇನು ಮಾಡ್ತಾ ಇದ್ದೀರ? ಇದು ಲೋಹಾರಗಲ್ಲಿ ರಾಷ್ಟ್ರೀಯ ಗಣೇಶ ಮಂಟಪ. ರಾಷ್ಟ್ರೀಯ ಶಿವಾಜಿನಗರ ಗೆಳೆಯರ ಬಳಗದ ವತಿಯಿಂದ ಸಂಗಮೇಶ್ ಹುಡುಗಿಯವರ ನೇತೃತ್ವದಲ್ಲಿ ಕಲಬುರಗಿಯ ಆರಾಧ ದೇವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಗಮಿಸಿರುವಂತಹ ಅಂಗಡಿ ಮುಂಗಟ್ಟುಗಳ ಮಳಿಗೆಗಳ ಕುಟುಂಬದ ವರ್ಗದವರಿಗೆ ಲಾಕ್ಡೌನ್ನಿಂದ ಆಗಿರುವಂತಹ ತೊಂದರೆಯನ್ನ ಅರಿತು ಅವರಿಗೆ ಅನ್ನದಾನ ಮಾಡುವ ಮೂಲಕ ಸಹಾಯಹಸ್ತವನ್ನು ಚಾಚಿದ್ದಾರೆ.
ಉಮೇಶ್ ಹುಡುಗಿ ಅಂತ, ನಾನು ಶಿವಾಜಿನಗರದ ನಿವಾಸಿ. ಎಲ್ಲ ಒಂದು ನಮ್ಮ ಗೆಳೆಯರ ಬಳಗದಿಂದ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಏನು ಹಸಿವು ಈ ಪ್ರಪಂಚದಲ್ಲಿ ಎಲ್ಲವೂ ನೀಗಿಸಬಹುದಾದರೆ ಹಸಿವು ಮಾತ್ರ ಯಾರೂ ಕೂಡ ನೀಗಿಸೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಒಂದು ಸಮಸ್ತ ಒಂದು ಜನರ ಶಿವಾಜಿನಗರ ಒಂದು ಜನರಾಗಿರ್ಬೋದು ಅಥವಾ ನಾವು ಕೂಡ ಆಗಿರ್ಬೋದು, ಎಲ್ಲರೂ ಕೂಡ ಸಹಕರಿಸಿ ಏನಪ್ಪ ಅಂತಂದ್ರೆ ನಮಗೂ ಕೂಡ ದೇವರು ಒಂದು ಕಡೆ ಅನುಕೂಲಸ್ಥ ಮಾಡಿಕೊಟ್ಟನ್ನು ನಾವು ಕೂಡ ಒಂದು ಏನಾದರೂ ಎಳ್ಳಷ್ಟಾದರೂ ಸಹಾಯ ಮಾಡಿ ಈ ಒಂದು ಋಣವನ್ನು ತೀರಿಸಬೇಕು. ಮತ್ತು ಸಾಕಷ್ಟು ಜನ ಇಲ್ಲಿ ಅಲೆಮಾರಿ ಜನಗಳಿದ್ದಾರೆ, ನಾಟಕದಿಂದ ನಾಟಕ ನಮಗೆ ಮನೋರಂಜನೆ ಕೊಡ್ತಕ್ಕಂಥ ಜನರಿದ್ದಾರೆ, ಬೀದಿ ವ್ಯಾಪಾರಿಗಳಿದ್ದಾರೆ, ಅವರೆಲ್ಲರ ಭಾಳ ದುಸ್ಥಿತಿಯಾಗಿ ಹೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಮಗೊಂದು ಕೈಲಾದಷ್ಟು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಒಂದು ಇಟ್ಕೊಂಡು ಮತ್ತೆ ಎಲ್ಲ ನಮ್ಮ ಇದಕ್ಕೆ ನನಗೆ ಸಹಕರಿಸಿದಂಥ ಎಲ್ಲ ನಮ್ಮ ಗೆಳೆಯರ ಬಳಗದವರು ಎಲ್ಲ ನನ್ನ ಹಿತೈಷಿಗಳು ಎಲ್ಲರೂ ಕೂಡ ಈ ಒಂದು ಅನ್ನದಾಸೋಹದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ಮಹಾನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಅನನ್ಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯದ ಮುಖ್ಯಸ್ಥರಾದ ಶರಣು ಬಿ ಪೂಜಾರಿ ಅವರು ಮಾರಕ ಕೊರೋನಾ ವೈರಸ್ನ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟುವ ವಿಧಾನ ಮತ್ತು ಮನೆಯಲ್ಲಿ ಇರುವ ಮೂಲಕ ಈ ಮಾರಕ ವೈರಸ್ ಅನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿಯ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಅನನ್ಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯ ಕಲಬುರಗಿ ಜನತೆಗೆ ತಿಳಿಸುವುದೇನೆಂದರೆ ಕೊರೋನಾ COVID-19 ದಯವಿಟ್ಟು ರಾಜ್ಯ ಸರ್ಕಾರ ಆಯಿತು ಕೇಂದ್ರ ಸರ್ಕಾರ ಲಾಕ್ಡೌನ್ ವಿಧಿಸಿದೆ, ಲಾಕ್ಡೌನನ್ನು ಮಾಡಲಾಗಿದೆ. ದಯವಿಟ್ಟು ಯಾರೂ ಮನೆಯಿಂದ ಹೊರಗೆ ಆಚೆಯನ್ನು ಬರಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ. ನೀವು ಮನೆ ಹೊರಗಡೆ ಬಂದರೆ ಕೊರೋನಾ ನಿಮ್ಮ ಮನೆಗೆ ಬರುತ್ತೆ. ಒಂದು ವೇಳೆ ನೀವು ಮನೆಯಿಂದ ಆಚೆಗೆ ಬರದಿದ್ದರೆ ಕೊರೋನಾ ಆಟೋಮೆಟಿಕ್ಗೆ ಜೀವನಂತ ಸತ್ತೋಗುತ್ತೆ. ಅದಕ್ಕೆ ದಯವಿಟ್ಟು ಯಾರೂ ಮನೆಯಿಂದ ಹೊರಗೆ ಬರಬೇಡಿ, ಯಾಕಂದರೆ ನಿಮ್ಮ ಫ್ಯಾಮಿಲಿಗೆ ನೀವೇ ಹೀರೋ. ಹೀರೋನೇ ಇಲ್ಲ ಅಂತಂದರೆ ಪಿಕ್ಚರ್ ಇಲ್ಲ. ಅದಕ್ಕೋಸ್ಕರ ನೀವು ಬಂದು ಹೊರಗಡೆ ಬಂದು ಜೀರೋ ಆಗಬೇಡಿ, ಮನೇಲೇ ಇದ್ದು ಹೀರೋ ಆಗಿ. ಇದ್ರ ಬಗ್ಗೆ ಸ್ವಚ್ಛತೆ 20 ನಿಮಿಷಕ್ಕೊಮ್ಮೆ ಕೈ ತೊಳ್ಕೊತಾ ಇರ್ರಿ. ಯಾವುದೇ ಅಲ್ಲಿ ಹ್ಯಾಂಡ್ ಮುಟ್ಟೋದಲ್ಲಿ ಯಾವುದೇ ಅಲ್ಲಿ ಪ್ರತಿಯೊಂದಕ್ಕೂ ಸ್ವಚ್ಛತೆ ಕ್ಲೀನಲ್ಲಿ ಮೇಂಟೈನ್ ಮಾಡೋದಲ್ಲಿ ನಿಮ್ಮ ಮಕ್ಕಳು ಮರಿ ಮತ್ತು ಹಿರಿಯ ವಯೋ ವೃದ್ಧರು ಹಾಗೂ ಸಣ್ಣ ಸಣ್ಣ ಮಕ್ಕಳಿಗೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ರಿ. ಆಗಾಗ ಬಿಸಿನೀರು ಕುಡಿತಾ ಇರ್ರಿ. ಬಿಸಿನೀರು ಕುಡಿತಾ ಇದ್ದಂದ್ರೆ ನಮ್ಮ ಗಂಟ್ಲಿಗೆ ಒಣಗಕ್ಕೆ ಬಿಡಬೇಡಿ ಯಾವುದೇ ರೀತಿಯಿಂದ. ಗಂಟ್ಲಿಗೆ ಒಣಗಕ್ಕೆ ಬಿಡ್ತಾ ಇದ್ದೇವೆ ಅಂತಂದರೆ ಆಟೋಮೆಟಿಕ್ಕಾಗಿ ನಾವು ಕೊರೋನಾವನ್ನು ಅಟ ಇದು ಮಾಡ್ಕೊಳಂಗೆ ಆಟೋಮೆಟಿಕ್ಕಾಗಿ ಆ್ಯಂಟಿಬಯೋಟಿಕ್ಕಿನ ವಸ್ತುಗಳನ್ನು ಯೂಸ್ ಮಾಡಿ. ದಯವಿಟ್ಟು ಯಾರೋ ಮನೆಯಿಂದ ಹೊರಗೆ ಬರಬೇಡಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಲಾಕ್ಡೌನನ್ನು ಬೆಂಬಲಿಸಿ ಮನೆಯಿಂದ ಹೊರಗಡೆ ಬರಬೇಡಿ. ನಿಮ್ಮ ಮಕ್ಕಳನ್ನು ಕೂಡ ಹೊರಗಡೆ ಆಟವಾಡುವುದಕ್ಕೆ ಬಿಡಬೇಡಿ. ನೀವು ಕೂಡ ಮನೆಯ ಹೊರಗೆ ಕೂತು ಹರಟಿ ಹೊಡೆಯದಿರಿ. ಜೊತೆಗೆ ಪದೇ ಪದೇ ಕೈ ತೊಳೆಯುವುದನ್ನು ರೂಢಿಸಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.